ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷಿತ್ ನ್ಯಾಚುರಲ್ ಲಾಕ್ ಯೂಟ್ಯೂಬ್ ಚಾ ನಾನು ಹೇಗಿದ್ದಿಲ್ಲ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಎಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತು ಮಾರ್ನಿಂಗಿಂದಲೇ ಲಾಕ್ಡೌನ್ ಶುರು ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೆ ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ನಾನು ರೆಸಿಪಿನ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡಿ ಮಾಡ್ತೀನಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನ ಶುರು ಮಾಡ್ತಾ ಇದೀನಿ ಜೊತೆಗೆ ಫ್ರೆಂಡ್ಸ್ ನಾನು ಮಂಡೇ ಲಾಗ್ನು ಸಹ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ಸಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ನಾನು ಅವರೇ ಕಿಚಡಿನ ಮಾಡ್ತಾ ಇದ್ದೀನಿ ಅವರೇ ಕಾಳು ಹೆಸ್ರು ಕಾಳನ್ನ ಬಳಸಿ ಕಿಚಡಿನ ಮಾಡ್ತಾ ಇದ್ದೀನಿ ತುಂಬನೇ ಆಗಿ ಮಾಡುವಂಥದ್ದು ಸೊ ಎಲ್ಲನೂ ರೆಡಿ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಈಗ ಅಕ್ಕಿನೂ ಸಹ ತೊಗೊಳ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಅಕ್ಕಿಯೊಂದಿಗೆ ನಾನು ಹೆಸ್ರು ಬೇಳೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಿಚಡಿಗಿ ಹೆಸ್ರು ಬೇಳೆನ ಆ್ಯಡ್ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ಈಗ ನಾನು ಅವರೇ ಸಹ ತೊಗೊಳ್ತಾ ಇದ್ದೀನಿ ಈ ಅವರೇ ಊರಿಂದ ತಗೊಬ ಬಂದಿದ್ರು ಸೊ ಎಲ್ಲ ಬಿಡಿಸಿ ತಗೊಂಡಿದ್ವಲ್ಲ ಸೊ ಹಾಗಾಗಿ ಅವರೇ ಸಹ ಹಾಕಿ ಈಗ ನೀರನ್ನ ಹಾಕಿ ನಾನು ಒಂದು ಟು ತ್ರೀ ಟೈಮ್ಸ್ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಈಗ ವಾಶ್ ಮಾಡಿಕೊಂಡು ಇದಾಗಿದೆ ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಜೊತೆಗೆ ಇದಕ್ಕೆ ನಾವು ಏನು ಹೆಚ್ಚಿ ತೊಗೊಂಡಿದ್ವಲ್ಲವಾ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಸ ಸ್ವಲ್ಪ ಅಂದರೆ ನಾನು ಸ್ವಲ್ಪ ಉಳಿಸ್ಕೊಳ್ತೀನಿ ಲಾಸ್ಟಿಗೆ ಒಗ್ಗರಣೆಗೆ ಇನ್ನು ಉಳಿದಂತ ಎಲ್ಲ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪನ್ನ ಹಾಕಿ ಇದು ಬೇಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ಆ್ಯಡ್ ಮಾಡಿ ವಿಸಲ್ಗೆ ಕೂಗಿಸ್ಕೊಂಡ್ವಿ ಅಪ್ಪ ಪ್ಪ ಅಂತಂದರೆ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂತಂದರೆ ಕಿಚಡಿ ಮಾಡಲಿಕ್ಕೆ ರೈಸ್ನ ನಾವು ಮೆತ್ತಗೆ ಬೇಯಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಟೂ ವಿಸಲ್ನ ನಾನು ಕೂಗಿಸ್ಕೊಳ್ತೀನಿ ಸೊ ಈಗ ನೋಡಿ ಫೈನಲಿ ಉಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇರೋದು ಕಲ್ಲುಪ್ಪು ಒಂಥರ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಟೂ ವಿಸಲ್ನ ಕೂಗಿಸ್ಕೊಳ್ತೀನಿ ಹಂಗೆ ಫ್ರೆಂಡ್ಸ್ ಇದು ಬೇಯಸ್ ನಾನು ಕೆಲವೊಂದು ಮನೆ ಕಿಚನ್ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಹೆಚ್ಚಿಟ್ಕೊಂಡಿರುವಂಥದ್ದು ಅಲ್ಲಲ್ಲೇ ಬಿದ್ದಿರುವಂಥದ್ದು ಆ ಏನೇನೆಲ್ಲ ಬಾಕ್ಸಸ್ ಆಗಿರ್ಬೋದು ಅವನ್ನೆಲ್ಲ ಅವುಗಳ ಜಾಗಕ್ಕೆ ನಾನು ಎತ್ತಿಟ್ಬಿಡೋಣ ಅಂಥೇಳಿ ಮೊದಲಿಗೆ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಮೊದಲಿಗೆ ಬೇಯಿಸೋಕೆ ಇಟ್ಕೊಂಡ್ಬಿಡ್ತೀನಿ ಅದಾದ ನಂತರದಲ್ಲಿ ಏನು ನನ್ನ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸಿನ ಮಂಡೇ ಅಂತೂ ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಅದು ಹೋಗ್ತಾ ಇಲ್ಲಾಗಲ್ಲೇ ಶೇರ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಫ್ರೆಂಡ್ಶಿಪ್ ಬಂದುಬಿಟ್ಟು ಫೈವ್ ಸಿಕ್ಸ್ ಇಯರ್ಸ್ ಅಂತಲೇ ಹೇಳ್ಬೋದು ಇದು ನಾನು ಮುಂಚೆ ನಾನು ಬಿಫೋರ್ ಮ್ಯಾರೇಜ್ ನಾನು ವರ್ಕ್ ಮಾಡುವಾಗ ನನಗೆ ಸಿಕ್ಕಂಥ ಫ್ರೆಂಡ್ಸು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬಹುದು ಇನ್ನು ಸ್ವಲ್ಪ ಜನ ಬಂದಿರಲಿಲ್ಲ ಸೊ ಸ್ವಲ್ಪ ಬೇಜಾರ್ ಅನ್ನಿಸ್ತು ಅದು ಬಿಟ್ರೆ ಈ ಫ್ರೆಂಡ್ಸ್ ಆದ್ರೂ ಬಂದ್ರಲ್ಲ ಅಂತ ತುಂಬಾನೇ ಖುಷಿ ಆಯ್ತು ಸೊ ನೋಡಿ ಈಗ ನಾನು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಕಿಚನ್ ಕೂಡ ಕ್ಲೀನ್ ಮಾಡಾಯ್ತು ಈಗ ಒಗ್ಗ್ರೆ ನನಗೆ ಕರ್ಬೇನ್ ಸೊಪ್ಪನ ನೋಡದೆ ಇರಲಿಲ್ಲ ಕರ್ಬೇನ್ ಸೊಪ್ಪು ಖಾಲಿಯಾಗಿ ಬಿಟ್ಟಿದೆ ಹಾಗೆ ಫ್ರೆಂಡ್ಸ್ ಮನೆ ಮುಂದೆ ಇರುವಂಥದ್ದು ಸ್ವಲ್ಪ ಅದೇನೋ ಹುಳ ಬಂದ್ಬಿಟ್ಟಿದೆ ಎಲೆ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಮನೆ ಹಿಂದೆ ಒಂದು ಕರ್ಬೇನ್ ಗಿಡ ಹಾಕಿದ್ದಾರೆ ಅಮ್ಮ ಅದು ತುಂಬಾ ಅಂದ್ರೆ ಸ್ವಲ್ಪ ಅದು ಹಗಲ ಹಗಲ ಎಲೆ ಸೊ ಹಾಗಾಗಿ ಹಿಂದೆ ಕಿತ್ಕೊಂಬರೋಣ ಅಂತ ಬಂದೆ ಹಾಗೆ ನನ್ನ ಹಸು ನನಗೆ ಆಕ್ಚುಲಿ ನನಗೆ ಪ್ರಾಣಿಗಳು ಅಂದ್ರೆ ತುಂಬಾನೇ ಇಷ್ಟ ಬೆಕ್ಕು ಮತ್ತೆ ಹಸು ಕರು ಮೇಕೆ ಇವೆಲ್ಲ ನನಗೆ ತುಂಬಾನೇ ಇಷ್ಟ ಸೊ ಹಾಗಾಗಿ ಬರ್ತಾ ಅವುಗಳನ್ನ ಸಹ ಸ್ವಲ್ಪ ಮುದ್ ಮಾಡ್ಬಿಟ್ಟು ಬಂದೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಈಗ ನನಗೆ ನೋಡಿ ಕರ್ಬೇವಿನ ಸೊಪ್ಪನ ಕಿತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಅಗ್ಲವಾಗಿದೆ ಅಂತ ಮನೆ ಮುಂದೆ ಇರೋದು ಅಷ್ಟೊಂದೇನು ಅಂದ್ರೆ ಅದು ಸಣ್ಣ ಇಲೆ ಬಟ್ ಜಾಸ್ತಿ ಹುಳ ಆಗ್ಬಿಟ್ಟಿದೆ ಪರವಾಗಿಲ್ಲ ಇದು ಈ ಕಡೆ ಹಿಂದೆಗಡೆ ಇದೆಯಲ್ಲ ಇದು ಮನೆ ಹಿಂದೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ಇನ್ನ ಕುಕ್ಕರ್ ಎರಡು ಬಿಸಲ್ ಕೂಡ ಆಯ್ತು ಸೊ ಅದನ್ನ ಈಗ ತಣ್ಣನೆ ಮಾಡಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಜೊತೆಗೆ ನೋಡ್ತಾ ಇರ್ಬೋದು ನೋಡಿ ಈಗ ರೈಸು ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾನು ಬೇರೆ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತೀನಿ ಏಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ ಹಾಗೆ ಮನೆಗೆ ಸ್ವಲ್ಪ ರಿಲೇಟಿವ್ಸ್ ಬರೋರ್ ಇದ್ರು ಅವರಿಗೂ ಸೇರಿಸಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಕಿಚಡಿನ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಇವಾಗ ಟೈಮೇ ಇಲ್ಲ ಅಂದಾಗ ನಾವು ದಿಢೀರ್ ಅಂತೇಳಿ ಕಿಚಡಿನ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಅವರೇ ಸೀಸನ್ ಆಗಿರೋದ್ರಿಂದ ನಾನು ಅವರೇ ಕಾಳು ಹೆಸ್ರು ಬೇ ಹೆಸರು ಬೇಳೆ ಕಿಚಡಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಂಬಿನೇಷನಾಗಿ ಸೈಡ್ ನಾನು ನಾನಿಲ್ಲಿ ಬೋಟಿನ ಕರ್ಕೊಳ್ತಾ ಇದ್ದೀನಿ ಅಪ್ಪ ಸಂತೆಗೆ ಹೋದಾಗ ಬೋಟಿನ ತೊಗೊಂಬಂದಿದ್ರು ಸೊ ಎಲ್ಲ ಬೋಟಿನೂ ಕರ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಬೋಟಿನ ಉಳಿಸ್ತಾ ಇದ್ದೀನಿ ನನ್ನ ಮಗನಿಗೆ ತುಂಬಾ ಇಷ್ಟ ಎಣ್ಣೆ ಕ್ವಾಂಟಿಟಿದು ಕೊಡಬಾರ್ದು ಬಟ್ ಯಾವಾಗಾದರೂ ಸ್ವಲ್ಪ ಸ್ವಲ್ಪ ಅವನು ಈವ್ನಿಂಗ್ ಟೈಮಲ್ಲಿ ತಿನ್ನಲಿ ಅವ್ನಿಗೆ ತುಂಬ ಇಷ್ಟ ಅಲ್ವಾ ಅಂತೇಳಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೆತ್ತೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತೇಳಿ ಹೆಸ್ರು ಬೇಳೆ ಕಿಚಡಿನ ಏಳದೆ ಬೇಡ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಗ್ಗರಣೆನ ಸಹ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಂಡಲೆಯನ್ನು ತಗೊಂಡು ಬಾಂಡಲೆಗೆ ನಾನು ಜೀರಿಗೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿನೂ ಸಹ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಸಹ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಟೊಮೊಟೊ ಸ್ಮ್ಯಾಶ್ ಆಗಲಿ ಅಂತೇಳಿ ಒಂದು ಚಿಟಿಕೆ ಒಂದೆರಡು ಚಿಟಿಕೆ ಅಷ್ಟು ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಈಗ ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಇಂಗುನು ಸಹ ಸೇರಿಸ್ಕೊಳ್ತೀನಿ ಇಂಗುನು ಸೇರಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ನೀವಿದ್ದರೆ ಅವೈಲೇಬಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೇನೂ ಸಹ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಶೇಂಗಾನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಶೇಂಗಾ ಬೀಜ ಹಾಕೋದ್ರಿಂದ ಟೇಸ್ಟು ಮಸ್ತ್ ಅಂತಲೇ ಹೇಳ್ಬೋದು ನಾವು ಕಿಚಡಿನ ತಿನ್ನುವಾಗ ಮಧ್ಯ ಮಧ್ಯ ಶೇಂಗಾ ಬೀಜ ಸಿಗುತ್ತಲ್ಲ ಅದು ಕ್ರಿಸ್ಪಿಯಾಗಿ ಏನೋ ಒಂಥರ ಚೆನ್ನಾಗಿರುತ್ತೆ ಹಸಿಗೆ ಶೇಂಗಾ ತಿಂತಾಯಿದ್ವಿ ಏನೋ ಅಂತ ಫೀಲ್ ಆಗ್ತಾ ಇರುತ್ತೆ ನಾವು ಕಿಚಡಿಗೆ ಮಿಕ್ಸ್ ಮಾಡಾಗಿದ್ಮೇಲೆ ಸೊ ಈಗ ನೋಡಿ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ನಲ್ವ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ಅದು ಬಿಸಿ ಆದಮೇಲೆ ಒಗ್ಗರಣೆನೂ ಸಹ ಹಾಕಿ ನಾನು ಇದಕ್ಕೆ ಲಾಸ್ಟಿಗೆ ಉಪ್ಪಾಕಿ ಸ್ವಲ್ಪ ಕುದಿ ಬರ್ಸ್ಕೊಂಡಪ್ಪ ಅಂದರೆ ಹೆಸರು ಕಾಳು ಅವರೇ ಕಾಳಿನ ಹೆಸ್ರು ಬೇಳೆ ಅವರೇ ಕಾಳಿನ ಸಹ ರೆಡಿ ಆಗುತ್ತೆ ಸೈಡ್ ಡಿಶ್ ಬೋಟಿ ಹಂದಿಗೆ ಈಗ ನಾನು ಸಹ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಈ ಮಂಡೆ ಲಾಗ್ನು ಸಹ ಶೇರ್ ಮಾಡಿದ್ದೀನಿ ಅದನ್ನು ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಆಗಿ ಹೋಗ್ ನೀವು ಹೇಳಿದ್ರು ಅಂತ ಭಾವಿಸ್ತಾ ನಾನಿವತ್ತು ಈವ್ನಿಂಗ್ನಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಂದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ಸ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತೇಳಿ ನೋಡೋಣ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ನಾನು ಅಮ್ಮನೂ ಕರೆದೆ ಅಮ್ಮ ಬರೋಲ್ಲ ನೀವು ಹೋಗಿ ಬನ್ನಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದೀರಲ್ಲ ನನಗಿದ್ರೆ ಸರಿ ಅನ್ಸಲ್ಲ ಅಂತ ಅಂದರು ಅಮ್ಮ ಸೊ ಏನು ಪರವಾಗಿಲ್ಲ ಬಾಮ ಅಂದರೆ ಬಟ್ ನಮ್ಮಮ್ಮ ಬರಲಿಲ್ಲ ಹಾಗೆ ಇನ್ನು ನಾನು ನನ್ನ ತಮ್ಮ ನನ್ನ ಮಗ ಗಾಡಿಯಲ್ಲಿ ಹೊರಟಿದ್ದೀವಿ ನನ್ನ ಮಗಂತೂ ಗಾಡೀಲಿ ಹೋಗ್ತಾ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ಅವನಿಗೆ ಗಾಳಿ ಬರಬಾರ್ದು ಅಂತೇಳಿ ಟೋಪಿನೂ ಸಾಕಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ನಿದ್ಗೆ ಹತ್ತಿರ ಇದು ನಮ್ಮ ಮಾಚನ ಡೇರಿ ನಿದ್ಗೆ ಹತ್ರ ನಾವೀಗ ಹೋಗ್ತಾ ಇದ್ದೀವಿ ಅಂದಿವಿ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು ಹಾಗೆ ಇಬ್ರು ಅಷ್ಟೇ ಬರ್ತಾ ಇದ್ದಾರೆ ಇನ್ನೂ ಒಬ್ಬ ಫ್ರೆಂಡ್ ಬರಬೇಕಿತ್ತು ಬಟ್ ನಾವು ಹೇಳಿದ್ದು ಇಷ್ಟೇ ಜನಕ್ಕೆ ಯಾಕೆಂದರೆ ತುಂಬ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ವ ಸೊ ಹಾಗಾಗಿ ನಮ್ಮದೇನು ಫೋರ್ಸ್ ಇಲ್ಲ ಇವ್ರು ಬರ್ತಾರ ಅಂತೇಳಿ ಕೇಳಿದ್ದು ಇವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಹಾಗಾಗಿ ಅವರಿಬ್ರು ಬರ್ತೀವಿ ಅಂತ ಹೇಳಿದರು ಮತ್ತು ಇನ್ನೊಬ್ಬ ಫ್ರೆಂಡು ಕೂಡ ಬರ್ತೀನಿ ಅಂತ ಹೇಳಿದ ಬಟ್ ಅವನಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ನು ಬರಲಿಲ್ಲ ಹಾಗೆ ನಾವಿವಾಗ ಚರ್ಚ್ ಮುಂದೆ ಇದ್ದೀವಿ ನನ್ನ ಫ್ರೆಂಡು ಬರ್ತಾನೆ ನೋಡಿ ಅವಳಿಗೆ ಸೊ ಅವಳು ನನ್ನ ಫ್ರೆಂಡು ನಾನು ಕಡ್ಡಿ ಅಂತ ಕರಿತೀನಿ ಪೆಟ್ ಪೆಟ್ನೇಮು ಸೊ ಅವಳು ಕೂಡ ಬಂದಳು ಈಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನ ನನ್ನ ತಂಗಿನೂ ಸಹ ಬರಬೇಕಿದೆ ನನ್ನ ತಂಗಿ ಬ ಮೇಲೆ ನೋಡಿ ಆಮೇಲೆ ನಮ್ಮ ಫ್ರೆಂಡ್ ಬೇರೆ ಬರಬೇಕು ನನ್ನ ತಂಗಿನ ಕರ್ಕೊಂಡ್ಬಿಡೋಕ್ಕೆ ನಮ್ಮ ತಮ್ಮನ ಕಳಿಸಿದ್ದೀನಿ ಅವಳು ಇಲ್ಲೇ ನಿಯರಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಅವ್ಳು ಬರೋ ತನಕ ಒಂದೆಡೆ ಕೂತ್ಕೊಂಡಿದ್ವಿ ಹಾಗೆ ನನ್ನ ಮಗನಿಗೆ ಪಾಪ್ಕಾರ್ನು ಅದು ಇದು ತಿನ್ನಿಸ್ತಾ ಇದೆ ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಶಿವಮೊಗ್ಗ ಚರ್ಚ್ ಇದು ಚರ್ಚ್ ಲೆಫ್ಟು ಮತ್ತು ರೈಟು ಲೈಟಿಂಗ್ಸು ಹಾಗೆ ಅಲ್ಲಿ ಬೆಳೆದಿರೋಂಥ ಡಿಸೈನ್ ಗಿಡಗಳು ಗ್ಲಾಸಿಂಗು ಮತ್ತು ಏನು ಏಸುವಿನ ಏಸು ಯಾವ ಥರ ಇದ್ರು ಪ್ರತಿಯೊಂದು ನೀಟಾಗಿ ಅಲ್ಲಿ ಫುಲ್ ಕನ್ಸ್ಟ್ರಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಸಂಜೆನೇ ಆಗೋಯಿತು ಆರು ಗಂಟೆನಷ್ಟರಲ್ಲಿ ಫುಲ್ ಕತ್ಲೆ ಆಗೋಯಿತು ನಾವು ಹೋಗಿದ್ದು ಐದು ಗಂಟೆ ಐದು ಗಂಟೆ ಆಗಿತ್ತು ಅವ್ರೆಲ್ಲ ಬರ್ ವೇಟ್ ಮಾಡೋಷ್ಟರಲ್ಲಿ ಕತ್ಲೂ ಸಹ ಆಗೋಯಿತು ಹಾಗೆ ಒಂದು ಸಣ್ಣ ಕ್ಲಿಪ್ಸ್ನೂ ತಗೋ ಕೂಡ ತಗೊಳ್ತಾ ಇದ್ದೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನಂತೂ ಫ್ರೆಂಡ್ಸ್ ತುಂಬಾ ತುಂಬಾ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನಾನು ಏಜಿಸಲ್ಲಿದ್ದಾಗ ಒನ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದೋಗಿದ್ದು ಆಫೀಸ್ ಫ್ರೆಂಡ್ಸ್ ಜೊತೆ ಅದಾದ್ಮೇಲೆ ನಮಗೆ ತ್ರೀ ಫೋರ್ ಇಯರ್ಸ್ ಗ್ಯಾಪ್ ಆಯ್ತು ಅಂತಲೇ ಹೇಳ್ಬೋದು ನಾವು ಹೋಗಿರಲಿಲ್ಲ ಚರ್ಚ್ಗೆ ಆಮೇಲೆ ಫೈನಲಿ ಇಲ್ಲಿ ಹೋಗಿದ್ದು ಈ ಸಲ ತುಂಬಾ ಡಿಫ್ರೆನ್ಸ್ ಇತ್ತು ಯಾಕೆಂದರೆ ತುಂಬ ಚೇಂಜಸ್ ಅಂತ ಅನ್ನಿಸ್ತಿತ್ತು ನನಗೆ ಒಂದೊಂದು ಇನ್ನೊಂದು ಕೆಲವೆಡೆ ಎಷ್ಟನ್ನ ಹಿಂಸೆ ಮಾಡ್ತಾ ಇದ್ರಲ್ಲ ಅವು ಅವುಗಳಂತೂ ನೋಡೋಕ್ಕೆ ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಒಂಥರ ಭಯಾನಕ ಅಂತ ಅನ್ನಿಸ್ತು ಇಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದ್ದಾರಲ್ಲ ಅಂತ ನನ್ನ ಫ್ರೆಂಡು ಭಯ ಅನ್ಸುತ್ತೆ ಅಂದರೆ ಆದ್ರೂ ವೀಡಿಯೋ ಮಾಡ್ತಿದೀಯಲ್ಲ ಅಂತ ಕಿಂಡಲ್ ಮಾಡ್ತಾ ಇದ್ಲು ಸೊ ಹಾಗೆ ಇನ್ನು ಇನ್ನೊಬ್ಬ ಫ್ರೆಂಡ್ಸ್ ಫ್ರೆಂಡ್ ಬರ್ಬೇಕು ಹಾಗೆ ತಮ್ಮನೂ ನನ್ನ ತಂಗಿನ ಕರ್ಕೊಂಡ್ ಈಗ ನಾವಿಷ್ಟು ಜನ ಸದ್ಯಕ್ಕೆ ಜಾಯಿನ್ ಆಗಿದ್ದೀವಿ ಹಾಗೆ ಇನ್ನು ಉಳಿದಂಥವನ್ನೆಲ್ಲ ಅವಲ್ಲ ಅವೇನೇನು ಹೇಗಿಗೆ ಮಾಡಿದ್ದಾರೆ ಅಂತೇಳಿ ನಾನು ನೀಟಾಗಿ ಎಲ್ಲಾನು ನೋಡ್ಕೊಳ್ತಾ ಇದ್ದೆ ಹಾಗೆ ನನ್ನ ಮಗನ ಕೇಳೋದೇ ಬೇಡ ಅವ್ನ ಪಾಡಿಗೆ ಅವ್ನು ಅವನ ಮಾತ್ರ ಜೋಪನ ಮಾಡ್ಲೇಬೇಕು ಅವನಿಗೆ ಒಂಥರ ಖುಷಿ ಖುಷಿ ಅವನಿಗೆ ಆಚೆ ಬಂದ್ರೆ ಖುಷಿ ಅನ್ಸುತ್ತೆ ಇಷ್ಟು ದಿನ ಮನೆಯಲ್ಲೇ ಇದ್ವಲ್ಲ ನನಗೂ ಬೋರ್ ಆಗ್ಬಿಟ್ಟಿತ್ತು ಸ್ವಲ್ಪ ಆಚೆ ಬರೋಣ ಅಂತೇಳಿ ಹೊರಗಡೆ ಕೂಡ ಬಂದಿದ್ವಿ ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಅಂದರೆ ಅದರಲ್ಲೂ ಒಳಗಡೆ ಹಾಲ್ ಅಂತೂ ಸಿಕ್ಕಡೆ ದೊಡ್ಡದು ಅಲ್ಲಿ ಮೇಲೆ ಫ್ಯಾನ್ಗಳಂತೂ ತುಂಬ ದೊಡ್ಡ ದೊಡ್ಡವಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಏಸು ತಾಯಿಯ ಮಡಿಲಿನಲ್ಲಿ ಅದು ನೋಡಿ ಸ್ವಲ್ಪ ನನಗೆ ತುಂಬ ಬೇಜಾರ್ ಅನ್ನಿಸ್ತು ಯಪ್ಪ ಇಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದಾರಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗೆ ನೀವೆಲ್ಲ ಯಾರ್ಯಾರು ಇಲ್ಲೇ ಲೋಕಲ್ ಶಿವಮೊಗ್ಗ ಲೋಕಲ್ ಅಲ್ಲಿ ಇರೋರೆಲ್ಲ ಈ ಚರ್ಚ್ಗೆ ವಿಸಿಟ್ ಕೊಟ್ಟಿದ್ರಿ ಅಂತೇಳಿ ಹಾಗೆ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾನೆ ನೋಡಿ ಮೀಟ್ ಮಾಡಿ ಒನ್ ಇಯರ್ ಒನ್ ಇಯರ್ ಮೇಲ್ ಆಯ್ತು ಆಯ್ ಸಡೋಸೆ ಆಯ್ ಹಾಗೆ ನನ್ನ ಫ್ರೆಂಡ್ಸ್ ಫೈನಲಿ ಬಂದ್ರು ಇಬ್ರು ಸಹ ಬಂದ್ರು ಹಾಗೆ ನಾನು ನನ್ನ ತಮ್ಮ ನನ್ನ ತಂಗಿ ನನ್ನ ಮಗ ಇಷ್ಟು ಜನ ಫೈನಲಿ ಜಾಯ್ನ್ ಆದ್ವಿ ಹಾಗೆ ಇನ್ನು ನನ್ನ ಫ್ರೆಂಡು ಈಗ ಕರಿತೀನಿ ಅಷ್ಟೇ ಅವ್ರ ಒರಿಜಿನಲ್ ನೇಮ್ ಬೇರೆಯೇ ಇದೆ ಸರ್ ನಮಗೆ ಇಷ್ಟ ಬಂದಂಗೆ ಏನೊಂಥರ ಖುಷಿ ಪೆಟ್ನೇಮ್ ಕರೆಯೋದರಲ್ಲಿ ಫ್ರೆಂಡ್ಸಿಗೆ ಅಂತಲೇ ಅನ್ಬೋದು ಸೊ ಈಗ ನಾವು ಒಳಗಡೆ ಹೋಗೋಣ ಅಂತ ಒಳಗಡೆ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ನೀವು ಔಟ್ಲುಕ್ ನೀವು ನೋಡ್ತಾ ಇರ್ಬೋದು ಫುಲ್ಲು ಲೈಟಿಂಗ್ಸಲ್ಲೇ ತುಂಬಾ ಚೆನ್ನಾಗಿತ್ತು ಆದರೂ ನೈಟ್ ವ್ಯೂ ಇದೆಯಲ್ಲ ಸಿಕ್ಕಾಬೇ ಚೆನ್ನಾಗಿತ್ತು ಇನ್ನು ಇದು ಬಂದುಬಿಟ್ಟು ಒಳಗಡೆ ವ್ಯೂ ಒಳಗಡೆ ತುಂಬಾ ಸಿಕ್ಕಾಬಟ್ಟೆ ದೊಡ್ಡಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಹಾಗೆ ಡ್ಯಾನ್ಸ್ ಪ್ರೋಗ್ರಾಮು ಸಹ ಇತ್ತು ಎಷ್ಟೆಡೂ ಇತ್ತು ಅಂತ ಹೇಳ್ತಾರೆ ಬಟ್ ನಾವು ಏನು ನಮಗೆ ಲೇಟ್ ಆಗಿಬಿಡುತ್ತೆ ಅಲ್ಲೇ ಲೋಕಲ್ ಆಗಿದ್ದರೆ ವಿಸಿಟ್ ಕೊಡ್ಬೋದು ನೋಡ್ತಾ ಇರ್ಬೋದು ಬಟ್ ನಮಗೆ ಲೇಟ್ ಆಗಿಬಿಡುತ್ತೆ ಹಾಗೆ ಪಾಪು ಸಹ ಇದನ್ನೆಲ್ಲ ಸ್ವಲ್ಪ ಬೇಗ ಓಡಬೇಕು ಅಂತೇಳಿ ಹಾಗೆ ಇಲ್ಲಿ ಲೈಟಿಂಗ್ಸ್ ಇದು ಕ್ಯಾಂಡಲ್ ಎಲ್ಲ ಆಚೆನೇ ಇಟ್ಟಿದ್ರು ಆಚೆ ಹಚ್ಚಲಿಕ್ಕೆನೇ ಎಲ್ಲ ಸೆಟ್ ಮಾಡಿದರು ಹಾಗೆ ಇದು ಬಂದ್ಬಿಟ್ಟು ನೋಡಿ ಇದು ಏಸು ಕೊಟ್ಟಿಗೆ ಮನೇಲಿ ಜನಿಸಿದ್ದಂತೆ ಸೊ ಹಾಗಾಗಿ ಇದನ್ನು ಇಷ್ಟು ಒಂದು ಡೆಕೋರೇಟಿವ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡ್ಲಿಕ್ಕೂ ಜಸ್ಟ್ ನೋಡಿದ ತಕ್ಷಣನೇ ಓ ಹೀಗಿತ್ತ ಅಂತ ನಮ್ಮ ಗೆ ಬಂದ್ಬಿಡ್ತಾ ಅಷ್ಟು ಚೆನ್ನಾಗ್ ಮಾಡಿದ್ರು ಹಾಗೆ ಫ್ರೆಂಡ್ಸ್ ಎಲ್ಲನೂ ನೋಡು ಆದಮೇಲೆ ನಾವು ಸ್ವಲ್ಪ ತಿನ್ನೋದು ಶಾಪಿಂಗ್ ಎಲ್ಲ ಇತ್ತುವಲ್ಲ ಸೊ ಹಾಗಾಗಿ ಆಚೆ ಬಂದಿದ್ದೀವಿ ನಾನಂತೂ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮತ್ತೊಂದು ಬ್ಲಾಗ್ ನನಗೆ ಬ ಬಾಯ್